ಏನು ಇವತ್ತಿನ ಪ್ರಸಕ್ತ ರಾಜಕೀಯ ವಿದ್ಯಮಾನ ಬಗ್ಗೆ ಮಾತಾಡಿದೀವಿ. ಏನಿನ್ನೂ ಯಾವುದೂ ಅಂತಿಮ ನಿರ್ಣಯ ಇಲ್ಲ. ಇನ್ನು ಕೆಲವೇ ದಿವಸಗಳಲ್ಲಿ, ಒಂದು 15 ದಿವಸದಲ್ಲಿ ಅದು ಏನು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಎಲ್ಲ ಸಲಹೆ ಸೂಚನೆಗಳನ್ನು ತಗೊಂಡು ಮುಂದೆ ನಿರ್ಣಯ ಮಾಡ್ತೀವಿ. ಯಾರೆಲ್ಲ ನಮ್ಮ ಅಭಿಮಾನಿಗಳು, ಕಾರ್ಯಕರ್ತರು, ಮತ್ತು ಸಾಕಷ್ಟು ಶಿವಸೇನಾದ ಮುಂಬೈದಿಂದ ಮಾನ್ಯ ಉದ್ಭವ್ ಠಾಕ್ರೆ ಅವರು ಸಹ ನನಗೆ ದೂರವಾಣಿ ಮೂಲಕ ಮುಂಬೈಗೆ ಬರಲಿಕ್ಕೆ ಆಹ್ವಾನ ಮಾಡಿದ್ದಾರೆ. ಅವ್ರದ್ದು ಆಹ್ವಾನ ಇದೆ, ಬಿ ಜೆ ಪಿಯಲ್ಲೂ ಆಹ್ವಾನ ಇದೆ. ಮುಂದೆ 15 ದಿವಸದಲ್ಲಿ ಏನು ನಿರ್ಣಯ ಮಾಡಬೇಕು, ಉತ್ತರ ಕರ್ನಾಟಕದ ಜನರಿಗೆ ಮತ್ತು ಕರ್ನಾಟಕ ಯಾವುದು ಯೋಗ್ಯ ನಿರ್ಣಯ ಆಗಬೇಕು ಅದನ್ನು ನಾನು ಇನ್ನು 15-20 ದಿವಸದಲ್ಲಿ ತಗೋತೀನಿ. ಈಗ ಬಿಜಾಪುರದಲ್ಲಿ ಮತ್ತೆ ಗೌಡರು ಹುಲಿ ಗರ್ಜನೆ ಮಾಡಲಿದೆ ಅಂತ ನಿಶ್ಚಿತವಾಗಿ ನಾವು ಎಲ್ಲಿದ್ರು ಗರ್ಜನೆ ಮಾಡೋರೆ ಹಿಂದೂ ಪೂರ್ವಾಗಿ ನಮ್ದು ಘೋಷಣೆ ಇರೋದೇ. ಇಲ್ಲ, ಬಾಗಿಲು ಮುಚ್ಚಿಲ್ಲ. ದಿಲ್ಲಿ ಬಾಗಿಲು ನನ್ನ ಸಲುವಾಗಿ ತೆಗೆದಿಟ್ಟಿದ್ದಾರೆ, ಬೆಂಗಳೂರಿನ ಬಾಗಿಲು ತೆಗೆದಿಟ್ಟಿದ್ದಾರೆ, ಹುಬ್ಬಳ್ಳಿ ಬಾಗಿಲು ಒಂದೇ ಬಂದದ. ಅದಕ್ಕೂ ಒಂದು ಚಾವಿ ತಗೊಂಡು ಬಂದಿದ್ದೀವಿ. ಹಾ, ತಂದೀವಿ, ಹೊಸ ವಿಶೇಷ ಚಾವಿ ತಂದೀವಿ, ಪಾಸ್ವರ್ಡ್ ತಂದೀವಿ. ಅದು ಬಾಗಿಲು ಖುಲ್ಲ ಆಗ್ತಾ ವಿಶ್ವಾಸ ಇದೆ. ಏನದನ್ನು ನೋಡಿ, ಈಗ ನಮ್ಮ ರಾಜಕೀಯ ಭವಿಷ್ಯ, ನಾನು ನನ್ನ ರಾಜಕೀಯ ಭವಿಷ್ಯ ಮತ್ತು ಜನರ ಭವಿಷ್ಯ ಇವತ್ತು ನೋಡಬೇಕಾಗ್ತದೆ. ಕೇವಲ ನನ್ನ ಸ್ವಾರ್ಥನೂ ಅಷ್ಟೇ ಅಲ್ಲ, ನನ್ನನ್ನೇ ತಿರಸ್ಕಾರ ಮಾಡ್ತಾರಂದ್ರೆ ನಾವು ಮತ್ತೊಂದು ಹಾದಿ ನೋಡಬೇಕಲ್ಲ. ಯಾರು ಯಾರದಾರು ಏನು, ಎಲ್ಲ ಜಗತ್ತಿಗೆ ಗುರ್ತೈತ್ರಿ, ನಾವೇನು ಹೇಳುವಂಥದ್ದಿಲ್ಲ. ನಿರಂತರ ಸನ್ಮಾನಿ ಯಡಿಯೂರಪ್ಪನವ್ರದ್ದು ನಮ್ಮದು ಸಂಪರ್ಕನಾಗ ನಾವು ಇದೀವಿ. ಇವತ್ತಷ್ಟೇ ಅಲ್ಲ, ಇಲ್ಲಿವರೆಗೆ ಎಲ್ಲ ಸಂದರ್ಭದಲ್ಲಿಯೂ ಅವರು ಮೊನ್ನೆನೂ ನನಗೆ ಬೆಂಗಳೂರಿನಲ್ಲಿ ಆಹ್ವಾನ ಮಾಡಿದ್ದರು, ನನ್ನ ಜೊತೆಗರು ಚರ್ಚೆ ಮಾಡಿದ್ರು. ಆದ್ರೆ ಎಲ್ಲನೂ ನನ್ನ ಅನ್ನಿಸ್ತದ 15 ದಿವಸದಲ್ಲಿ ಒಂದು ಒಳ್ಳೆಯ ನಿರ್ಣಯ ಬಹುಶಃ ಆಗ್ತದೆ. ಹುಬ್ಬಳ್ಳಿ ಬಾಗಿಲು ಈಗಾಗಲೇ ಇದರಿಂದ ದಿಲ್ಲಿದಿಂದ ಬೆಂಗಳೂರಿಗೆ ಬಂದಿದೆ ಚಾವಿ. ಅದು ಶೀಘ್ರದಲ್ಲೇ ಕಿತ್ತೂರು ಚೆನ್ನಮ್ಮ ಎಕ್ಸ್ಪ್ರೆಸ್ ಮೂಲಕ ಹುಬ್ಬಳ್ಳಿಗೆ ತಲುಪೋದು. ತಲುಪದ ಮ್ಯಾಗೆ ಓಪನ್ ಆಗಿಬಿಡ್ತಾರೆ. ರಾಜೀನಾಮೆ ಕೊಡ್ತೀನಿ ಅಂತಾರಲ್ಲ ಸರ್, ಯಾರು